ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮೇಲೆ ಆಪ್ತರ ಒತ್ತಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವರುಣಾದಿಂದ ಸ್ಪರ್ಧೆ ಮಾಡುತ್ತಾರೆ ಅನ್ನುವಂತ ಕನ್ಫರ್ಮ್. ಕಾಂಗ್ರೆಸ್ನ ಮೊದಲ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಕೊದ್ದು ಹೈಕಮಾಂಡ್ ವರುಣಾ ಕ್ಷೇತ್ರವನ್ನ ಸಿದ್ದರಾಮಯ್ಯ ಅವರ ಸ್ಪರ್ಧೆಗೆ ಅಸ್ತು ಅಂದಿತ್ತು. ಅದರ ಬೆನ್ನಲ್ಲೇ ವಿಪಕ್ಷ ನಾಯಕರ ಮೇಲೆ ಆಪ್ತರಿಂದ ಒತ್ತಾಯ ಹೆಚ್ಚಾಗ್ತಾ ಇದೆ. ಕೋಲಾರ ಟಿಕೆಟ್ಗಾಗಿ ನೀವು ಚರ್ಚೆ ಮಾಡಬೇಕು ಹೈಕಮಾಂಡ್ ಜೊತೆಗೆ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಅವರ ಆಪ್ತರು ಒತ್ತಡವನ್ನ ಹೇಳ್ತಿದ್ದಾರೆ. ಕೇವಲ ವರುಣಾ ಮಾತ್ರ ಅಲ್ಲ, ನೀವು ಕೋಲಾರದಿಂದಾನೂ ಸ್ಪರ್ಧೆ ಮಾಡಬೇಕು ಅನ್ನುವಂತ ಒತ್ತಡವನ್ನ ಹೇರಲಾಗ್ತಾರೆ. ಈ ಬಗ್ಗೆ ಆಪ್ತರ ಜೊತೆ ರಹಸ್ಯ ಸಭೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸುಮಾರು 20 ನಿಮಿಷಗಳ ಕಾಲ ಆಪ್ತರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ. ಈ ಸಂದರ್ಭದಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ನೀವು ಸ್ಪರ್ಧೆ ಮಾಡಬೇಕು ಅನ್ನುವಂತ ಒತ್ತಾಯ ಆಪ್ತರಿಂದ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ. ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಹೋಗದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರೋದು. ವರುಣಾ ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡೋದು ಕನ್ಫರ್ಮ್. ಈಗಾಗಲೇ ಕಾಂಗ್ರೆಸ್ನ ಮೊದಲ ಪಟ್ಟಿಯಲ್ಲಿ ಈ ಬಗ್ಗೆ ಕ್ಲಿಯರ್ ಕಟ್ ಆಗಿ ನಮಗೆ ಗೋಚರ ಆಗ್ತಾ ಇದೆ. ಬಟ್ ಮತ್ತೊಂದು ಕ್ಷೇತ್ರದಿಂದಾನೂ ಸ್ಪರ್ಧೆ ಮಾಡಬೇಕು ಅನ್ನುವಂತ ಒತ್ತಡ ಆರಂಭದಿಂದ ಕೂಡ ಇತ್ತು. ಈಗಲೂ ಕೂಡ 20 ನಿಮಿಷಗಳ ಕಾಲ ತಮ್ಮ ಬೆಂಬಲಿಗರ ಜೊತೆಗೆ ಸಿದ್ದರಾಮಯ್ಯ ರಹಸ್ಯ ಸಭೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ. ಆ ಸಭೆಯಲ್ಲಿ ನೀವು ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲೇಬೇಕು ಅನ್ನುವಂತ ಒತ್ತಡವನ್ನ ಆಪ್ತರು ಸಿದ್ದರಾಮಯ್ಯ ಅವರಿಗೆ ಹೇರಿದ್ದಾರಂತೆ. ಕೋಲಾರ ಕ್ಷೇತ್ರವನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು, ಎರಡನೇ ಪಟ್ಟಿಯಲ್ಲಿ ಕೋಲಾರ ಕ್ಷೇತ್ರದ ವಿಚಾರ ಉಲ್ಲೇಖ ಆಗಬೇಕು ಅನ್ನುವಂತ ಒತ್ತಡವನ್ನ ಸಿದ್ದರಾಮಯ್ಯ ಅವರಿಗೆ ಹೇರಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ವರುಣಾ ಕ್ಷೇತ್ರದಿಂದ ಸ್ಪರ್ಧೆ ಕನ್ಫರ್ಮ್, ಮತ್ತೊಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿದ್ದಾರೆ ಅನ್ನುವಂತ ಸುಳಿವನ್ನ ಖುದ್ದು ಸಿದ್ದರಾಮಯ್ಯ ಅವರು ನೀಡಿದ್ರು. ಬಟ್ ಯಾವ ಕ್ಷೇತ್ರ ಅದಾಗಬಹುದು ಅನ್ನುವಂತ ಒಂದು ಕ್ಯೂರಿಯಾಸಿಟಿ ಇತ್ತು. ಕೋಲಾರದಲ್ಲೇ ಸ್ಪರ್ಧೆ ಮಾಡಬೇಕು ಅನ್ನೋದು ಆಪ್ತರ ಒತ್ತಡ, ಅದಕ್ಕೆ ಅವರು ಕೊಡ್ತಾ ಇರುವಂತಹ ಕಾರಣ ಏನು, ಸಿದ್ದರಾಮಯ್ಯ ಅವರ ಮನಸ್ಸಲ್ಲಿ ಸದ್ಯ ಏನಿದೆ ಹರೀಶ್? ಉದ್ದೇಶ ಬಹಳ ಮುಖ್ಯವಾಗಿರುವಂತದ್ದು. ಸಿದ್ದರಾಮಯ್ಯ ಅವರು ಇತ್ತೀಚೆಗಷ್ಟೇ ಏನು ಮೊದಲ ವರುಣಾ ಕ್ಷೇತ್ರದ ಪಟ್ಟಿ ಬಿಡುಗಡೆ ಆದ ನಂತರ ಸಿದ್ದರಾಮಯ್ಯ ಅವರು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿರುವಂತದ್ದು ಅಂದ್ರೆ ವರುಣದಲ್ಲಿ ಈಗಾಗಲೇ ಕೂಡ ಟಿಕೆಟ್ ಆಗಿರುವಂತದ್ದು, ಮತ್ತೊಂದು ಕ್ಷೇತ್ರದ ವಿಚಾರವಾಗಿ ಅದರಲ್ಲೂ ಕೂಡ ಕೋಲಾರ ಕ್ಷೇತ್ರವನ್ನು ಕೂಡ ನನಗೆ ಅವಕಾಶ ಕೊಡಬೇಕು, ಎರಡು ಕ್ಷೇತ್ರಗಳಲ್ಲಿ ಅವಕಾಶ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದೀನಿ. ಸೊ ಹಾಗಾಗಿ ಎರಡು ಕ್ಷೇತ್ರಗಳದ್ದು ನನ್ನ ಮುಂದೆ ಇರುವಂತಹ ಬೇಡಿಕೆಗಳು ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಆದ್ರೆ ಇತ್ತೀಚೆಗಷ್ಟೇ ಆಪ್ತರ ಜೊತೆ ಸಭೆ ನಡೆಸುವಂತಹ ಒಂದು ಸಂದರ್ಭದಲ್ಲಿ ಸೊ ಬೈರತಿ ಸುರೇಶ್ ಸೇರಿದಂತೆ ಹಲವರು ಕೂಡ ಆಪ್ತರು ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಒತ್ತಡವನ್ನು ಹಾಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳ್ಬಿಡ್ತಿದ್ದಾವೆ. ಸೊ ಯಾವುದೇ ಕಾರಣಕ್ಕೂ ಕೂಡ ಕೋಲಾರ ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆ ವಿಚಾರದಿಂದ ಹಿಂದೆ ಸರಿಬಾರದು, ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲೇ ಸ್ಪರ್ಧಿಸಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ಹಾಕಿರುವಂತದ್ದು. ಸೊ ಈಗಾಗಲೇ ಕೂಡ 3-4 ಬಾರಿ ಅಲ್ಲಿ ಕ್ಷೇತ್ರ ಪರ್ಯಟನೆ ಮಾಡಿದ್ರೆ ಒಳ್ಳೆ ಉತ್ತಮ ವಾತಾವರಣ ಕೂಡ ಇದೆ. ಸೊ ಹಾಗಾಗಿ ಗೊಂದಲಕ್ಕೆ ಅವಕಾಶ ಇಲ್ಲದಂತೆ ಅದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು. ಒಂದು ವೇಳೆ ಆ ನಿರ್ಧಾರದಿಂದ ವಾಪಸ್ ಬಂದಿದ್ದೆ ಆದಲ್ಲಿ ಸೊ ಒಂದಷ್ಟು ಡ್ಯಾಮೇಜ್ ಆಗುತ್ತೆ, ಒಂದು ಗೊಂದಲಕ್ಕೆ ಕಾರಣ ಆಗುತ್ತೆ, ಮತ್ತೆ ಫಲಿತಾಂಶದ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅಂತಕ್ಕಂತ ಒಂದು ಸಲಹೆಯನ್ನ ಮತ್ತೆ ಮಾತನ್ನ ಕಿವಿ ಮಾತನ್ನ ಹೇಳುವಂತ ಒಂದು ಪ್ರಯತ್ನ ಆಗಿರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯರು ಈಗಾಗಲೇ ಹೈಕಮಾಂಡ್ ಜೊತೆ ಮಾತನಾಡಿದ್ದೀನಿ ಅಂತಕ್ಕಂತ ಒಂದು ಮಾತನ್ನು ಹೇಳಿದ್ರು ಕೂಡ ಸೊ ಆ ಒಂದು ಸಂದರ್ಭದಲ್ಲಿ ಆಪ್ತರು ಹೇಳಿರುವಂತದ್ದು ಮತ್ತೊಮ್ಮೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಈ ವಿಚಾರವನ್ನ ಚರ್ಚೆ ಮಾಡಬೇಕು ಅಂತಕ್ಕಂತ ಒಂದು ಮನವಿಯನ್ನ ಕೂಡ ಮಾಡಿರುವಂತದ್ದು ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು. ಸೊ ಈಗ ಸದ್ಯಕ್ಕೆ ಸಂಸತ್ ಸ್ಥಾನದಿಂದ ಅನರ್ಹಗೊಳಿಸಿರುವಂತಹ ಒಂದು ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಕೂಡ ಒಂದಷ್ಟು ಅಸಮಾಧಾನಗಳು ಬೇಸರಗೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಟಿಕೆಟ್ಗಾಗಿ ನಾನು ಬೇಡಿಕೆ ಇಡುವಂತದ್ದು ಅಷ್ಟು ಸೂಕ್ತವಾದ ಸಮಯ ಅಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಸೊ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿರುವಂತದ್ದು. ಆದ್ರೆ ಆಪ್ತರು ಹೇಳುವಂಥದ್ದು ಸೊ ಯಾವುದೇ ಕಾರಣಕ್ಕೂ ಅಂದ್ರೆ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬೇಕು, ಕೋಲಾರ ಕ್ಷೇತ್ರದಲ್ಲಂತೂ ನಿರ್ಧಾರದಿಂದ ಹಿಂದೆ ಸರಿಬಾರದು ಅಂತಕ್ಕಂಥ ಒಂದು ಒತ್ತಾಯವನ್ನ ಹಾಕಿರುವಂತದ್ದು ವಿದ್ಯಾಶ್ರೀ. ಥ್ಯಾಂಕ್ ಯು ಹರೀಶ್. ತಮ್ಮ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.